ನಮಸ್ಕಾರ ಗುರುವೆ, ಹೇಗಿದ್ದೀರ? ಆರಾಮ? ಕೆಲ್ಸಗಳೆಲ್ಲ ಹೇಗೆ ನಡೀತಾ ಇದೆ? ನಂದು ಎಲ್ಲ ಆರಾಮಾಗಿ ನಡೀತಾ ಇದೆ. ಇಷ್ಟೊತ್ತು ಕೆಲಸ ಮಾಡ್ತಾ ಇದೆ, ಕೆಲಸ ಮುಗಿಸ್ಕೊಂಡು ಈ ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾ ಇರೋದು. ನೀವು ಆಲ್ರೆಡಿ ಥಂಬ್ನೇಲು ಆಮೇಲೆ ಟೈಟಲ್ ನೋಡಿದ್ದೀರ. ಒಂದು ಬಿಗ್ ಅನೌನ್ಸ್ಮೆಂಟ್, ಬಿಗ್ ಸರ್ಪ್ರೈಸ್, ಒಂಥರ ಹಾಯಾಬುಸಾ ಲವರ್ಸ್ಗೆ ಮತ್ತು ಹಾಯಾಬುಸಾ ತೊಗೊಬೇಕು ಅಂತ ಡ್ರೀಮ್ ಇಟ್ಟಿರೋರ್ಗಂತೂ ಒಂದು ದೊಡ್ಡ ಟ್ರೀಟ್ ಅಂದ್ಕೊಳ್ರಿ. ಒಂಥರ ಲೈಫ್ ಟೈಮ್ ಮೆಮೊರೇಬಲ್ ಮೂಮೆಂಟ್ ಆಗುತ್ತೆ. ಫುಲ್ ವಿಡಿಯೋನ ಕೊನೆವರೆಗೂ ನೋಡಿರಿ, ಅನೌನ್ಸ್ಮೆಂಟ್ ಏನು ಅಂತ ತಿಳ್ಕೊಳ್ಳಿ. ಅನೌನ್ಸ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ಇದು ಏನಕ್ಕೆ ಮಾಡ್ತಾ ಇದ್ದೀನಿ, ರೀಸನ್ ಏನು ಅನ್ನೋದಕ್ಕೊಂದು ಬ್ಯಾಕ್ ಸ್ಟೋರಿ ಇದೆ, ಅದನ್ನು ಶೇರ್ ಮಾಡ್ತೀನಿ. ನಂದು ಲಾಸ್ಟ್ ಟು ಲಾಸ್ಟ್ ವೀಡಿಯೋ ನೀವು ನೋಡಿರ್ತೀರ, ಹಾಯಾಬುಸಾನಲ್ಲಿ ಸ್ವಿಗ್ಗಿ ಡೆಲಿವರಿ, ಫುಡ್ ಡೆಲಿವರಿ ಮಾಡಿದ್ದೀನಿ. ಅದರಲ್ಲಿ ನನಗೆ ಧನುಷ್ ಮತ್ತು ದರ್ಶನ್ ಇವರಿಬ್ಬರು ಅಣ್ಣ ತಮ್ಮ, ಅವ್ರು ನನಗೆ ಸಪೋರ್ಟ್ ಮಾಡಿದರು ಈ ವಿಡಿಯೋ ಮಾಡೋದಕ್ಕೆ. ಆ ಒಂದು ಫುಡ್ ಡೆಲಿವರಿ ಮಾಡೋ ಟೈಮ್ನಲ್ಲಿ, ಆ ವಿಡಿಯೋ ಮಾಡೋ ಟೈಮ್ನಲ್ಲೆಲ್ಲೂ ದರ್ಶನ್ ಮತ್ತು ಅವ್ರ ಬ್ರದರ್ ಹೇಳ್ತಾಯಿದ್ರು ನನಗೆ ಒಂದು ಡ್ರೀಮ್ ಇದೆ ಸೂಪರ್ ಬೈಕ್ ತೊಗೊಬೇಕು ಅಂತ. ಸಿಕ್ಕಾಪಟ್ಟೆ ಆಸೆ ಇದೆ. ನಾನು ಹೇಳ್ತಾ ಇದ್ದೆ ತೊಗೊಂತೀರ ಬಿಡಿ, ಒಳ್ಳೆ ಜೋಶು, ಇಷ್ಟೊಂದು ಹಾರ್ಡ್ ವರ್ಕ್ ಮಾಡ್ತಾ ಇದ್ರೆ 100% ಇಷ್ಟೆಲ್ಲ ತೊಗೊಂತೀರ ಅಂತಲೂ ಹೇಳ್ಕೊಂಡು ಬರ್ತಾ ಇದ್ದೆ. ಸೊ ಹಾಗೆಯೇ ಅವ್ರು ಕೂರಿಸ್ಕೊಂಡು ಆಯಾ ಬಿಸ್ನಲ್ಲಿ ಒಂದು ರೌಂಡ್ ಹೋದ್ವಿ. ಅವ್ರು ಫುಲ್ ಖುಷಿ, ಫುಲ್ಲು ಇಷ್ಟಪಟ್ಬಿಟ್ರು. ಅದಾದಮೇಲೆ ವೀಡಿಯೋ ಎಂಡ್ ಮಾಡಿ ಮನೆಗೆ ಹೋಗೋ ಟೈಮ್ನಲ್ಲಿ ಅವ್ರು ಕೇಳಿದ್ರು, ಬ್ರೋ ಒಂದು ರೌಂಡ್ ಕೊಡ್ತೀರಾ ನಿಮ್ಮ ಆಯಾ ಬಿಸ್ನಲ್ಲಿ, ಒಂದು ಸಣ್ಣ ರೌಂಡ್ ಹಿಂಗೆ ಹೋಗಿ ಹಿಂಗೆ ಬಂದುಬಿಡ್ತೀವಿ ಅಂತ. ಎಲ್ಲೋ ಒಂದು ಕಡೆ ಹೈಪರ್ ಸ್ಪೋರ್ಟ್ಸ್ ಬೈಕು ಮಗು ಥರ ನೋಡ್ಕೊಂಡಿರ್ತೀವಿ, ತುಂಬ ಪವರ್ ಇರುತ್ತೆ, ಸಡನ್ನಾಗಿ ಆ ಬೈಕಿಗೆ ಯೂಸ್ಟು ಆಗಿಲ್ದವ್ರು ಕೊಡಬೇಕು ಅಂದರೆ ನಮಗೆ ಫುಲ್ಲು ಭಯ ಬರುತ್ತೆ. ಆದ್ರೂ ನಾನು ಅರ್ಥ ಮಾಡ್ಕೊಂಡೆ, ಆ ಜೋಶು, ಆ ಫೀಲಿಂಗ್ ಅರ್ಥ ಮಾಡ್ಕೊಂಡೆ, ಎಕ್ಸೈಟ್ಮೆಂಟ್ ಅರ್ಥ ಮಾಡಿಕೊಂಡು ರೌಂಡ್ ಕೊಟ್ಟೆ. ಆವಾಗಂತೂ ಅವ್ರ ಫೇಸಲ್ಲಿ ಸ್ಮೈಲು, ಆ ಒಂದು ಖುಷಿ ನೋಡಿ ನನಗೆ ಆ್ಯಕ್ಚುಲಿ ಈ ಅನೌನ್ಸ್ಮೆಂಟ್ ಮಾಡೋ ಪ್ಲ್ಯಾನ್ ಬಂದಿದ್ದು. ಏನಂದರೆ ನೋಡಿ, ನಾನು ಈ ಫೇಸ್ನ ದಾಟ್ಕೊಂಬಂದಿದ್ದೀನಿ. ಫಸ್ಟ್ ಟೈಮ್ ನಾನು ಓಡಿಸಿದ ಸೂಪರ್ ಬೈಕು ಯಮಹ R1, ಅದಿನ್ನು ಜ್ಞಾಪಕ ಇದೆ ನನಗೆ. ಆ ಫಸ್ಟ್ ಟೈಮ್ ಓಡಿಸಿದ್ದು ನಾನು ಅವಾಗ ಯಮಹ R1 ಹುಡುಕ್ತಾ ಇದ್ದೆ. ಅವಾಗ ಎಲ್ಲೋ ಬಸವೇಶ್ವರ ನಗರ ಎಲ್ಲೋ ಹೋಗಿದ್ದೆ ಆವಾಗ. ಅವಾಗೊಬ್ಬರು ಕೊಟ್ಟರು ನನಗೆ ಅವಾಗ ತೊಗೊಳೋ ಟೈಮ್ನಲ್ಲಿ. ಆ ಓಡಿಸ್ದಾಗ ಒಂದು ಜೋಶು, ಎಕ್ಸೈಟ್ಮೆಂಟು, ಆ ಸೌಂಡು, ಅದೆಲ್ಲ ಕೇಳ್ಬಿಟ್ಟು ನನಗಂತೂ ಸಿಕ್ಕಾಪಟ್ಟೆ ಖುಷಿ. ಆ ಒಂದು ಮೂಮೆಂಟು ಮೆಮೊರಬಲ್ ಮೂಮೆಂಟ್ ಆಗೋಯ್ತು ನನಗೆ. ಆ ಥರನೇ ಆ ಒಂದು ಮೂಮೆಂಟು ನಿಮ್ಮ ಲೈಫ್ನೂ ಕ್ರಿಯೇಟ್ ಆದರೆ ನನಗೊಂಥರ ಖುಷಿ. ಮ್ಯಾಟ್ರ್ ಏನಂದರೆ ನೋಡಿ, ನಾವು ಕಾಂಟೆಂಟ್ ಕ್ರಿಯೇಟರ್ಸು ಈ ಸೂಪರ್ ಬೈಕ್ ಇಟ್ಕೊಂಡು ಕಾಂಟೆಂಟ್ ಹಾಕ್ತಾಯಿರ್ತೀವಿ. ಒಂದು ಕ್ಯಾಮ್ರಾ ಆ್ಯಂಗಲ್, ಲಾಸ್ಟ್ ವೀಡಿಯೋನಲ್ಲಿ ಇದೆ ಒಂದು ಕ್ಯಾಮ್ರಾ ಆ್ಯಂಗಲ್ ಸೆಟ್ ಮಾಡಿಕೊಂಡು ನಾವು ಮಾಡೋ ವೀಡಿಯೋ ಆ್ಯಕ್ಚುಲಾಗಿ ನೀವು ವರ್ಚುವಲಿ ಓಡಿಸ್ತಾ ಇದ್ದೀರ ಅನ್ನೋ ಫೀಲ್ ಇರುತ್ತೆ. ಆಮೇಲೆ ಆ ಥ್ರಾಟಲ್ ಓಪನ್ ಮಾಡಿದಾಗ ಆ ಒಂದು ಅಡ್ರಿನಲಿನ್ ರಶ್, ಆ ಒಂದು ಜೋಶು, ಅದನ್ನು ನೋಡಿ ನಿಮಗೂ ಒಂದು ಒಳ್ಳೆ ಖುಷಿ ಬರ್ತಾ ಇರುತ್ತೆ. ಆಸೆ ಇನ್ನೂ ಜಾಸ್ತಿ ಆಗಿದೆ ತೊಗೋಬೇಕು ಅಂತ ಡೇ ಬೈ ಡೇ ವೀಡಿಯೋ ನೋಡಿದಷ್ಟು. ಅಟ್ ಎಂಡ್ ಆಫ್ ದ ಡೇ ನೀವು ಆ ಡ್ರೀಮ್ ಅಚೀವ್ ಮಾಡೋದಕ್ಕಂತಲೇ ಹಾರ್ಡ್ ವರ್ಕ್ ಮಾಡ್ತಾ ಇರ್ತೀರ. ಆದರೆ ಎಲ್ಲೋ ಒಂದು ಕಡೆ ಅದನ್ನು ಗಾಡಿ ಇಮಿಡಿಯೇಟಾಗಿ ತೊಗೊಳಕ್ಕಾಗಲ್ಲ, ಇನ್ನೂ ವರ್ಕ್ ಮಾಡ್ತಿರ್ತೀರ, ಆಸೆ ಇರುತ್ತೆ. ಈ ಥರ ಸೂಪರ್ ಬೈಕ್ ಕಾಂಟೆಂಟ್ ನೋಡಿ ನೋಡಿ ವರ್ಚುವಲಿನೇ ಯು ಸ್ಟಾರ್ಟ್ ಲಿವಿಂಗ್ ದ ಡ್ರೀಮ್. ಅದಕ್ಕೆ ನಾನೇನು ಇಷ್ಟ ಮಾಡಿದೆ, ಇದು ವರ್ಚುವಲಿಗೆ ಯಾಕೆ ಲಿಮಿಟ್ ಆಗಬೇಕು ಅಂದರೆ, ನೀವು ಮೊಬೈಲ್ ಥ್ರೂ ನೋಡಿ ಅಲ್ಲಿಗೆ ಏನಕ್ಕೆ ಎಂಡ್ ಆಗಬೇಕು? ಈ ಕ್ಯಾಮ್ರಾನ ತೆಗೆದುಬಿಡೋಣ, ಫೇಸ್ ಟು ಫೇಸ್ ಇನ್ ಪರ್ಸನ್ ಮೀಟ್ ಮಾಡೋಣ. ಇವಾಗ ಅನೌನ್ಸ್ಮೆಂಟ್ ಬಂದು ಏನಂದರೆ ಬಿಗ್ ಅನೌನ್ಸ್ಮೆಂಟು, ನಾನು ನಿಮ್ಮನ್ನು ಕೂರಿಸ್ಕೊಂಡು ನನ್ನ ಹಾಯಾಬುಸಾನಲ್ಲಿ ಒಂದು ಸ್ಪಿನ್ನು, ನಿಮಗೆ ಒಂದು ಫುಲ್ಲು ಅಡ್ರಿನಲಿನ್ ರಶ್ ರೈಡ್ ಇರುತ್ತದು, ಒಂದು ಶಾರ್ಟ್ ಸ್ಪಿನ್ನು, ಅದ್ರ ಜೊತೆಗೆ ನಿಮ್ಗೂ ನನ್ನ ಹಾಯಾಬುಸಾ ಓಡ್ಸೋಕ್ಕೊಂದು ಆಪರ್ಚುನಿಟಿ ತುಂಬ ದೂರ ಕೊಡೋಕ್ಕಾಗಲ್ಲ. ಏನಕ್ಕಂದ್ರೆ ಅದು ಹೈಪರ್ ಸ್ಪೋರ್ಟ್ಸ್ ಬೈಕು, ಭಯ ನಮಗೆ ತುಂಬ ಪವರ್ ಇರುತ್ತೆ. ಯೂಸ್ ಟು ಇಲ್ದಿರೋರು ಕೊಡೋದು ಅಂದರೆ ಯಾವಾಗಲೂ ಭಯನೇ. ಆದರೆ ನಾನು ಹಿಂದೆ ಕೂತಿರ್ತೀನಿ, ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರ್ತೀನಿ, ಒಂದು ಶಾರ್ಟ್ ಸ್ಪಿನ್. ಓಕೆನಾ? ಓಕೆ ಗುರುವೆ, ಸೂಪರ್ ಆಗಿದೆ ಅನೌನ್ಸ್ಮೆಂಟು. ನಿನ್ನ ಹಾಯಾಬುಸಾ ಕೊಡ್ತಾ ಇದೆಯಾ ನಮ್ಗೆ ಓಡಿಸೋದಕ್ಕೆ, ಜೊತೆಗೆ ನಮ್ಮನ್ನು ಹಾಕ್ಕೊಂಡು ಒಂದು ರೈಡ್ ಹೊಡಿತೀಯಾ ಅಂತ ಹೇಳ್ತಾ ಇದೆಯಾ? ನಮಗೂ ಫುಲ್ಲು ಜೋಶು, ಪಂಪ್ಡಪ್ ಆಗಿದ್ದೀವಿ. ಇವಾಗ ನಮಗೆ ನೆಕ್ಸ್ಟ್ ಸ್ಟೆಪ್ ಏನು, ಹೇಗೆ ನಿನ್ನ ಮೀಟ್ ಮಾಡೋದು, ಗಾಡಿ ಓಡಿಸೋದು ಹೇಗೆ ಅಂತ ನೀವು ಅಂದ್ಕೊತಾ ಇದ್ರೆ, ಸಿಂಪಲ್ ನೆಕ್ಸ್ಟ್ ಸ್ಟೆಪ್ಪು ಏನಂದರೆ, ಆಲ್ರೆಡಿ ನಾನೊಂದು ಗಿವ್ ಅವೇ ಅನೌನ್ಸ್ ಮಾಡಿದ್ದೀನಿ ಡಿಕ್ಯಾಥ್ಲಾನ್ ಸೈಕಲ್ದು. ಆ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಎಲ್ಲ ವಿಡಿಯೋನಲ್ಲಿ ಹಾಕಿದ್ದೀನಿ. ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ರೆ ನಿಮಗೆ ಗೊತ್ತು ಏನು ಮಾಡಬೇಕು ಅಂತ. ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿಲ್ಲ ಗಿವ್ ಅವೇನಲ್ಲಿ, ಸಿಂಪಲ್ 2 ಸ್ಟೆಪ್ಪು, ನನಗೆ ಸಬ್ಸ್ಕ್ರೈಬ್ ಆಗೋದು, ಇನ್ನೊಂದು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದು. ಅದು 2 ಸ್ಟೆಪ್ ಕಂಪ್ಲೀಟ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಆ ಪೋರ್ಟಲು ನಿಮ್ಮ ಡೀಟೇಲ್ಸ್ನ ಕ್ಯಾಪ್ಚರ್ ಮಾಡುತ್ತೆ. ಅದಾದಮೇಲೆ ವಿನ್ನರ್ ಅನೌನ್ಸ್ ಆಗುತ್ತೆ ಆ ಕಾಂಪಿಟೇಷನ್ ಆದಮೇಲೆ. ಆವಾಗ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ, ಆ ಸೈಕಲ್ ನಿಮಗೆ ಕೊಡ್ತೀನಿ. 2 ಮಂತ್ಸ್ ಇಟ್ ಈಸ್ ಅ ಕಾಂಪಿಟೇಷನ್. ನಾನು ಆಲ್ರೆಡಿ 1 ಮಂತ್ ಆಗೋಗಿದೆ, ಆಲ್ಮೋಸ್ಟ್ ಇನ್ 28 ಡೇಸ್ ಏನೂ ಇದೆ. ಹೋಗಿ ಪಾರ್ಟಿಸಿಪೇಟ್ ಮಾಡಿ. ಬರೀ 1800-700 ಎಂಟ್ರೀಸ್ ಆಗಿತ್ತು ಲಾಸ್ಟ್ ಟೈಮ್ ನೋಡಿದಾಗ, ನಾನು ತುಂಬ ಕಮ್ಮಿ ಇದೆ, ಇನ್ನೂ ಜಾಸ್ತಿ ಎಂಟ್ರೀಸ್ ಬೇಕು. ಒಂದು ಏನಂದರೆ ಮೇನ್ ಪಾಯಿಂಟು, ಆ 2 ಸ್ಟೆಪ್ನ ಕಂಪ್ಲೀಟ್ ಮಾಡಿಲ್ಲ ಅಂದರೆ ಆ ಪೋರ್ಟಲ್ಲೂ ನಿಮ್ಮ ಡೀಟೇಲ್ಸ್ನ ಕ್ಯಾಪ್ಚರ್ ಮಾಡಲ್ಲ, ಅದು ನಿಮ್ಮದು ಇನ್ಕಂಪ್ಲೀಟ್ ಅಂತ ಏನೋ ನಿಮ್ದು ಎಂಟ್ರಿ ತೊಗೊಳುತ್ತೆ, ಆವಾಗ ನಿಮ್ಮದು ಪಾರ್ಟಿಸಿಪೇಷನ್ ಕ್ಯಾನ್ಸಲ್ ಆಗುತ್ತೆ. ಅದಕ್ಕೆ 2 ಸ್ಟೆಪ್ನು ಕರೆಕ್ಟಾಗಿ ಕಂಪ್ಲೀಟ್ ಮಾಡಿ. ಆಮೇಲೆ ಎಷ್ಟೋ ಜನ ಕಮೆಂಟ್ಸ್ ಆಗ್ತಾಯಿದ್ರು, ಬ್ರೋ ಆ 2 ಸ್ಟೆಪ್ ಆದಮೇಲೆ ಏನು ಮಾಡಬೇಕು? ಏನಿಲ್ಲ, ಸಿಂಪಲ್ ಮುಗೀತು ಅಷ್ಟೇ. 2 ಸ್ಟೆಪ್ ಮಾಡಾದಮೇಲೆ ಅಲ್ಲಿ ನಿಮ್ಮ ಕ್ಯಾಪ್ಚರ್ ಆಗುತ್ತೆ, ಅವಲ್ಲಿ ಹೇಳ್ದಂಗೆ ನಿಮ್ಮ ಡೀಟೇಲ್ಸ್ ಕ್ಯಾಪ್ಚರ್ ಆಗಿರುತ್ತೆ. ನಾನು ಆಮೇಲೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀನಿ, ಆ ಸೈಕಲ್ ಕೊಡ್ತೀನಿ. ಆ ಒಂದು 2 ಮಂತ್ಸ್ ಪೀರಿಯಡ್ ಆದಮೇಲೆ ಅಂದರೆ ಪ್ರಾಬಬ್ಲಿ
ನೆಕ್ಸ್ಟ್ ಮಂತ್ ಮಿಡ್ ಏನೋ ಅದು ಕ್ಲೋಸ್ ಆಗುತ್ತೆ ಆ ಕಾಂಪಿಟೇಷನ್ನು. ಓಕೆನಾ, ಇವಾಗ ಬ್ಯಾಕ್ ಟು ಹಾಯಾಬುಸಾ ರೈಡ್ ಬಗ್ಗೆ ಮಾತಾಡೋಣ. ಅದಕ್ಕೂ ಒಂದು ಸಪ್ರೇಟ್ ಲಿಂಕ್ ಕ್ರಿಯೇಟ್ ಮಾಡಿದ್ದೀನಿ, ಅದು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿದೆ, ಕೆಳಗಡೆ ಕರೆಕ್ಟಾಗಿ ಮೆನ್ಷನ್ ಮಾಡಿದ್ದೀನಿ. ಒಂದು ಸೈಕಲ್ ಕಾಂಪಿಟೇಷನ್, ಇನ್ನೊಂದು ಹಾಯಾಬುಸಾ ರೈಡ್ ಕಾಂಪಿಟೇಷನ್ ಅಂತೇನೋ ಹಾಕಿರ್ತೀನಿ ಕೆಳಗೆ, ಎರಡು ಕ್ಲಿಕ್ ಮಾಡಿ ಎರಡರಲ್ಲೂ ಪಾರ್ಟಿಸಿಪೇಟ್ ಮಾಡಿ. ಈ ಹಾಯಾಬುಸಾನಲ್ಲೂ ಸೇಮ್ ಸ್ಟೆಪ್ಸೇ ಇರುತ್ತೆ, ಎರಡು ಸ್ಟೆಪ್ಪು ಹೋಗಿ ಕ್ಲಿಕ್ ಮಾಡಿ ಕಂಪ್ಲೀಟ್ ಮಾಡಿ. ಮತ್ತೆ ಹೇಳ್ತಾ ಇದ್ದೀನಿ, ಕಂಪ್ಲೀಟ್ ಮಾಡಿಲ್ಲ ಅಂದರೆ ನಿಮ್ಮ ಎಂಟ್ರಿ ಕ್ಯಾನ್ಸಲ್ ಆಗಿ ಹೋಗುತ್ತೆ. ಅಲ್ಲಿ ಎರಡು ಸ್ಟೆಪ್ನ ಕಂಪ್ಲೀಟ್ ಮಾಡಿ ಕರೆಕ್ಟಾಗಿ ನೀವು ಎಂಟ್ರಿ ಮಾಡಬೇಕಾದ್ರೆ ಕಾಂಟ್ಯಾಕ್ಟ್ಸ್ ನಿಮ್ಮದು ಕರೆಕ್ಟಾಗಿ ಹಾಕಿ, ಏನಕ್ಕಂದರೆ ನಾನು ವಾಪಸ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಈಸಿ ಇರಬೇಕು. ಓಕೆನಾ, ಇವಾಗ ಇನ್ನೊಂದು ಮೇನ್ ಮ್ಯಾಟ್ರ್ ಏನಂದರೆ, ಗುರು ನಿನ್ನ ಸೈಕಲ್ ಗಿವ್ ಅವೇಗೆ ನೀನು 2 ಮಂತ್ಸ್ ಇಟ್ಟಿದ್ಯಾ ಟೈಮು, ಇದಕ್ಕೆ ಎಷ್ಟು ಟೈಮ್ ಇಡ್ತೀಯಾ? ಇದಕ್ಕೆ ಸಿಂಪಲಾಗಿ ಒಂದೇ ವಾರ ಇಟ್ಟಿರೋ ಟೈಮು, ಇವತ್ತಿಂದ ಸ್ಟಾರ್ಟೇ ಆಗುತ್ತೆ. ಇನ್ನು ನೆಕ್ಸ್ಟ್ 7 ಡೇಸ್ವರೆಗೂ ಕಾಂಪಿಟೇಷನ್ ಓಡುತ್ತೆ. ಎಲ್ಲರೂ ಎಂಟ್ರಿ ಮಾಡಿ, ಎಸ್ಪೆಷಲಿ ಹಾಯಾಬುಸಾ ಡ್ರೀಮ್ ಬೈಕ್ ಅಂದ್ಕೊಂಡಿರೋರಿಗೆ ಇದು ದೊಡ್ಡ ಟ್ರೀಟು. ನನ್ನ ಪ್ರಕಾರ ಇದಕ್ಕಿಂತ ದೊಡ್ಡ ಟ್ರೀಟ್ ಇನ್ನೇನಿದೆ ಗುರು? ಇವಾಗ ನೀವು ಯಾವುದೇ ಶೋರೂಮ್ಗೆ ಹೋಗಿ ನೀವು ಸೂಪರ್ ಬೈಕ್ ಟೆಸ್ಟ್ ರೈಡ್ ಕೇಳಿ ಯಾರೂ ಕೊಡಲ್ಲ. ಲೀಟ್ರ್ ಕ್ಲಾಸ್ ಬೈಕ್ ಹೇಳ್ತಾ ಇದ್ದೀನಿ, 1000 cc, ಕ್ಲೋಸ್ ಟು 200 horsepower ಲೀಟ್ರ್ ಕ್ಲಾಸ್ ಬೈಕ್ ನಿಮ್ಗೆ ಯಾರು ಟೆಸ್ಟ್ ರೈಡ್ ಕೊಡಲ್ಲ ಆ ಶೋರೂಮ್ನಲ್ಲೂ. ನಾನಂತೂ ನೋಡಿಲ್ಲ ಎಲ್ಲಿ ಎಲ್ಲಿ ಕೊಡ್ತಾರೆ. ಅದ್ರ ಜೊತೆಗೆ ನೀವು ರೆಂಟ್ಗಿಂಟ್ ಅಂತ ಹೋಯಿತು ಅಂದರೆ ಸಿಕ್ಕಾಪಟ್ಟೆ ಸಾವಿರಗಟ್ಟಲೆ ಇರುತ್ತೆ ನಿಮಗೆ ಕಾಸ್ಟು. ಅದರಿಂದ ನಾನು ಒಂದು ಇನಿಷಿಯೇಟಿವ್ ತೊಗೊಂಡಿರೋದು ನಿಮಗೋಸ್ಕರ, ಪ್ಯೂರ್ಲಿ ಡೆಡಿಕೇಟೆಡ್ ಟು ಮೈ ಸಬ್ಸ್ಕ್ರೈಬರ್ಸ್. ಆ್ಯಸ್ ಎ ಓನರ್ ನಾನು ಹೇಳ್ತಾ ಇದ್ದೀನಿ, ಇದ್ರಲ್ಲಿ ಸ್ವಲ್ಪ ರಿಸ್ಕ್ ಇದೆ. ಅದ್ರ ಜೊತೆಗೆ ಇನ್ನೊಂದು ಹೇಳ್ತಾ ಇದ್ದೀನಿ, ಹಾಯಾಬುಸಾ ಫ್ರೀ ರೈಡ್ ಕಾಂಪಿಟೇಷನ್ನಲ್ಲಿ 5 ಜನ ವಿನ್ನರ್ಸ್ನ ಸೆಲೆಕ್ಟ್ ಮಾಡ್ತೀನಿ, ಒಬ್ಬರಲ್ಲ ಇಬ್ಬರಲ್ಲ 5 ಜನಕ್ಕೆ ಕೊಡ್ತೀನಿ ರೈಡು. ಇದನ್ನು ಹಾಗೆ ಇಲ್ಲಿಗೆ ಕ್ಲೋಸ್ ಮಾಡಲ್ಲ ಈ ಮಂತ್ಗೆ, ಪ್ರತಿ ತಿಂಗಳು ಇದೊಂದು ಮಾಡ್ತಾ ಇರ್ತೀನಿ ಈ ಥರ ಕಾಂಪಿಟೇಷನ್ನು. ಈ ಸರಿ ಮಿಸ್ ಆಗಿರೋರು ಯಾರ್ಯಾರು ಗೆದ್ದಿರಲ್ವೋ ಅವರು ನೆಕ್ಸ್ಟ್ ಮಂತು ಮತ್ತೆ ಪಾರ್ಟಿಸಿಪೇಟ್ ಮಾಡ್ಬೋದು. ಇದನ್ನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ನನ್ನ ಇಂಟೆನ್ಷನ್ ಸಿಂಪಲ್ ಗುರು, ನಾನು ಆ ಒಂದು ಫೇಸ್ ದಾಟ್ಕೊ ಬಂದಿದ್ದೀನಿ, ಆ ಒಂದು ಆಸೆ ತೊಗೊಬೇಕು ಅನ್ನೋದು. ಆ ಒಂದು ಫೀಲಿಂಗು, ಆ ಒಂದು ಎಕ್ಸೈಟ್ಮೆಂಟು, ಆ ಒಂದು ಕ್ರೇವಿಂಗು, ಸೂಪರ್ ಬೈಕ್ ಓಡಿಸ್ಬೇಕು, ಸೂಪರ್ ಬೈಕ್ ಇಡಬೇಕು ಅನ್ನೋ ಆಸೆ, ನನಗೆ ಆ ಫೀಲಿಂಗ್ ಅರ್ಥ ಆಗುತ್ತೆ. ಅದರಿಂದ ನಾನು ಈ ಥರ ಇನಿಷಿಯೇಟಿವ್ಸ್ ತೊಗೊತಾ ಇರೋದು. ರಿಸ್ಕ್ ಇದ್ರೂ ಪರವಾಗಿಲ್ಲ ಅಂತ ತೊಗೊತಾ ಇದ್ದೀನಿ. ನೀವು ನಮಗೆ ಸಪೋರ್ಟ್ ಮಾಡ್ತೀರಾ, ನಮ್ಮ ಗ್ರೋತಿಗೆ ನೀವೇನೇ ಕಾರಣ. ಅದಕ್ಕೆ ನನ್ನ ಕಡೆಯಿಂದನೂ ಒಂದು ಒಳ್ಳೆಯ ಗೆಸ್ಚರ್ ನಿಮಗೆ. ಓಕೆನಾ, ಅದ್ರ ಜೊತೆಗೆ 2 ಜ್ಞಾಪಕ ಇಟ್ಕೊಂಬಿಡಿ. 1, ನಿಮಗೆ ಗಾಡಿ ಓಡ್ಸೋಕ್ಕೆ ಬರಬೇಕು 2-wheeler ಕರೆಕ್ಟಾಗಿ ಪ್ರಾಪರಾಗಿ, ಅವ್ರಿಗೆ ಮಾತ್ರನೇ ಕೊಡೋದು ನಾನು. ಅದಕ್ಕೆ DL ತೊಗೊಬನ್ನಿ, ಒರಿಜಿನಲ್ DL ತೊಗೊಬನ್ನಿ, ಜೊತೆಗೆ ಶೂಸ್ ಗೀಸ್ ಹಾಕೋಬನ್ನಿ ಚೆನ್ನಾಗಿರೋದು, ಆದರೆ ಜಾಕೆಟ್ ಹಾಕೋಬನ್ನಿ, ಅದಾದಮೇಲೆ ಹೆಲ್ಮೆಟ್ ಇಷ್ಟು ಮರಿದಲ್ಲೇ ತೊಗೊಬನ್ನಿ. ಹೆಲ್ಮೆಟ್ ಇಲ್ಲ, DL ಇಲ್ಲ ಅಂದರೆ ದೇವರನ್ನೇ ಕೊಡಲ್ಲ ಗಾಡಿ. ಅಕಸ್ಮಾತ್ ನಿಮಗೆ ಚಿಕ್ಕ ಹುಡುಗ ಆಗಿದ್ರೆ ನೀವು DL ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಇಲ್ಲ ಅಂದರೂ ಪರವಾಗಿಲ್ಲ, ಬನ್ನಿ ಹಿಂದೆ ಕೂರಿಸ್ಕೊಂತೀನಿ, ರೈಡ್ ಹೊಡೆಯೋಣ. ಆದರೆ ಗಾಡಿ ಓಡ್ಸೋಕ್ಕೆ ಮಾತ್ರ ಕೊಡಲ್ಲ, DL ಇದ್ದರೆ ಮಾತ್ರ ಗಾಡಿ ಓಡ್ಸೋಕೆ ಕೊಡೋದು. ಬೂಟ್ಸ್ ಯಾವ್ದಾದ್ರು ಶೂಸ್ ಹಾಕೋಬನ್ನಿ, ಚಪ್ಪಲಿ ಬರಬೇಡಿ. ಓಕೆನಾ, ಮತ್ತೆ ಎಲ್ಲ ಸಮರೈಸ್ ಮಾಡಿಬಿಡ್ತೀನಿ. ಕೆಳಗಡೆ ಲಿಂಕ್ ಇದೆ, ಕ್ಲಿಕ್ ಮಾಡಿ 2 steps ಕಂಪ್ಲೀಟ್ ಮಾಡಿ, ನಿಮ್ಮ ಎಂಟ್ರಿ ಪೋರ್ಟಲಲ್ಲಿ ಕ್ಯಾಪ್ಚರ್ ಆಗುತ್ತೆ. 1 week ಆದಮೇಲೆ, ಇವತ್ತಿಂದ ನೆಕ್ಸ್ಟ್ 7 ಡೇಸ್ವರೆಗೂ ಈ ಕಾಂಪಿಟೇಷನ್ ಓಡುತ್ತೆ, ಅದಾದಮೇಲೆ ರಿಸಲ್ಟ್ಸ್ ಔಟ್ ಆಗುತ್ತೆ. ರಿಸಲ್ಟ್ಸ್ ಔಟ್ ಆದಮೇಲೆ ನಾನು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀನಿ, ಲೊಕೇಶನ್ ಶೇರ್ ಮಾಡ್ತೀನಿ. ಆ ಲೊಕೇಶನಿಗೆ ಬನ್ನಿ, ಬರಬೇಕಾದ್ರೆ DL, ಹೆಲ್ಮೆಟ್, ಏನಾರು ರೈಡಿಂಗ್ ಗೇರ್ ಇದ್ದರೆ ರೈಡಿಂಗ್ ಗೇರ್ ಹಾಕೋಬನ್ನಿ, ಇಲ್ಲ ಯಾರು ಜಾಕೆಟ್ ಹಾಕೋಬನ್ನಿ, ಮತ್ತು ಶೂಸ್ ಹಾಕೋಬನ್ನಿ. ಓಕೆನಾ, ಮತ್ತು ನೀವು 4 ಜನ ಫ್ರೆಂಡ್ಸ್ ಕರ್ಕೊಂಬಂದ್ರೆ ಅವ್ರಿಗೆಲ್ಲ ಕೊಡೋಕ್ಕಾಗಲ್ಲ. ಈ ಕಾಂಟೆಸ್ಟಲ್ಲಿ ಯಾರು ಮಿಸ್ ಆಗ್ತಾರೋ, ಯಾರು ವಿನ್ ಆಗಲ್ವೋ, ಅವ್ರಿಗೆ ಮತ್ತೆ ಇನ್ನೊಂದು ಸರಿ ನೆಕ್ಸ್ಟ್ ಮಂತಲ್ಲಿ ಮತ್ತೆ ಮಾಡ್ತೀನಿ, ಅದರಲ್ಲಿ ಮತ್ತೆ ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಗುರುವೇ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ನ ಚೆಕ್ಔಟ್ ಮಾಡಿ, ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗೋಣ. ಟೇಕ್ ಕೇರ್, ಬಾಯ್.